ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೂರ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಸ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಕೊನೆಯ ಹಂತದ ತಯಾರಿ ನಡೀತಾ ಇದೆ ಸೊ ನಿಮಗೆ ಯಾವಾಗ ಬೇಕಾದರೂ ಕೂಡ ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಸಾವಿರದ ಐನೂರು ಹುದ್ದೆಗಳಿಗೆ ಅಧಿಸೂಚನೆ ಹೊರಬೀಳ್ಬೋದು ಸ್ವತಃ ಬಿ ಸಿ ನಾಗೇಶ್ ಅವರು ತಮ್ಮ ಒಂದು ಟ್ವಿಟ್ಟರ್ ಖಾತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದ್ದರು ಇದೆಲ್ಲ ನಿಮಗೆ ಗೊತ್ತಿದೆ ಸೊ ಇಂತಹ ಹಂತದಲ್ಲಿ ಅನೇಕ ಜನ ಆಸ್ಪರೆಂಟ್ಸ್ಗೆ ಒಂದಿಷ್ಟು ಪ್ರಶ್ನೆಗಳು ಇರುತ್ತೆ ಅಂದರೆ ನಮ್ಮ ವಿದ್ಯಾರ್ಹತೆ ಏನಾಗಿರಬೇಕು ಮಾಸ್ಟರ್ ಡಿಗ್ರಿ ಬೇಕಾ ಡಿಗ್ರಿ ಸಾಕಾ ಅದೇ ರೀತಿಯಾಗಿ ನಮ್ಮ ಏಜ್ ಲಿಮಿಟ್ ಎಷ್ಟಿರಬೇಕು ಹಾಗೆ ನಮ್ಮ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಡಿಗ್ರಿಗೆ ಎಷ್ಟು ಪರ್ಸೆಂಟೇಜ್ ತೊಗೊತಾರೆ ಬಿ ಎಡ್ಗೆ ಎಷ್ಟು ಪರ್ಸೆಂಟೇಜ್ ತೊಗೊತಾರೆ ಹಾಗೆ ಸಿ ಇ ಟಿಯಲ್ಲಿ ಎಷ್ಟು ಅನ್ನು ತೆಗೆದುಕೊಂಡು ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯಾಗಿರಲಿ ಹಾಗೆ ಕೊನೆಯದಾಗಿ ವೇತನ ಶ್ರೇಣಿ ಕೂಡ ಇಂಪಾರ್ಟೆಂಟು ವೇತನ ಶ್ರೇಣಿ ಎಷ್ಟಿರುತ್ತೆ ಇವುಗಳಿಗೆ ಸಂಬಂಧಪಟ್ಟಂಥ ಸಮಗ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಮಹತ್ವಪೂರ್ಣ ಮಾಹಿತಿಗಳು ನಿಮ್ದಾಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಅನ್ನು ಪ್ರೆಸ್ ಮಾಡಿ ಮಾಡಿ ನಾವು ಮಾಡುವಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಉಚಿತ ತರಗತಿಗಳದನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸ್ಆಪ್ ಲಿಂಕು ಅದೇ ರೀತಿಯಾಗಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀವಿ ಆ ಲಿಂಕಿಗೆ ನೀವು ಜಾಯಿನ್ ಆದರೆ ಖಂಡಿತವಾಗಿಯೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಮಹತ್ವಪೂರ್ಣ ಒಂದಿಷ್ಟು ಮಾಹಿತಿಗಳು ನಿಮ್ದಾಗುತ್ತೆ ಅಂತ ಹೇಳ್ತಾ ಎಸ್ ಈಗ ನೋಡೋಣ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒನ್ ಬೈ ಒನ್ ಉತ್ತರವನ್ನು ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ನಾವು ಎಚ್ ಎಸ್ ಹಾಗೆ ಜಿಪಿಎಸ್ಟಿ ಸಂಬಂಧಪಟ್ಟಂತೆ ನುರಿತ ಮತ್ತು ಅನುಭವ शिक्षक ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ ವಿತ್ ಮಾರ್ಕ್ ಟೆಸ್ಟ್ ಇರುತ್ತೆ ಪ್ರತಿಯೊಂದು ಟಾಪಿಕ್ ಮೇಲೂ ಮಾರ್ಕ್ ಟೆಸ್ಟನ್ನು ಮಾಡ್ತಾ ಹೋಗ್ತೀವಿ ಕಂಪ್ಲೀಟ್ ತಯಾರಿನ ನಮ್ಮ ಕಡೆಯಿಂದ ಮಾಡ್ತಾ ಹೋಗ್ತೀವಿ ಹಾಗಾಗಿ ಒಂದಿಷ್ಟು ನಮ್ಮ ಒಂದು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ನಿಮಗೆ ಎಫರ್ಟನ್ನು ಹಾಕಿ ಒಂದಿಷ್ಟು ಗುಣಮಟ್ಟದ ತರಗತಿಗಳನ್ನ ಕೊಟ್ಟು ನೀವು ಆಯ್ಕೆಯಾಗುವಂಥ ರೀತಿಯಲ್ಲಿ ನಾವು ತಯಾರಿನ ಮಾಡ್ತೀವಿ ನಿಮ್ಮ ಕನಸನ್ನು ನನಸು ಮಾಡುವಂಥ ರೀತಿಯಲ್ಲಿ ನಾವು ಟ್ರೈನಪ್ಪನ್ನು ಮಾಡ್ತೀವಿ ಆ ದೃಷ್ಟಿಯಿಂದ ನಿಮ್ಗೇನಾದರೂ ಕೂಡ ಜಿ ಪಿ ಎಸ್ ಟೆರ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ತರ್ಡ್ ಪೇಪರ್ ಹಾಗೆ ಎಚ್ ಎಸ್ ಟಿ ಸಂಬಂಧಪಟ್ಟಂಗೆ ಫಸ್ಟ್ ಪೇಪರ್ ಆ್ಯಂಡ್ ಸೆಕೆಂಡ್ ಪೇಪರ್ ಎಲ್ಲವೂ ಕೂಡ ಲಭ್ಯವಿದೆ ಸೊ ನೀವು ಯಾವ ಪೇಪರ್ ಅನ್ನೋದ್ರೂ ಕೂಡ ನೀವು ತೊಗೊಳ್ಬೋದು ನಿಮಗೆ ಆಪ್ಷನ್ಸ್ ಇರುತ್ತೆ ಹಾಗಾಗಿ ಏನಾದರೂ ಕೂಡ ಈ ಒಂದು ಪೇಡ್ ತರಗತಿಗಳು ಬೇಕು ಅಂದರೆ ಏನು ನಂಬರ್ ಕಾಣುತ್ತೆ ಆ ನಂಬರ್ಗೆ ಕರೆ ಮಾಡಿದ್ರೆ ಎಲ್ಲ ಮಾಹಿತಿಗಳು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಎಸ್ ಈಗ ನೋಡೋಣ ಮೊದಲನೇ ಪ್ರಶ್ನೆ ಏನಿತ್ತು ಅಂದರೆ ವಿದ್ಯಾರ್ಹತೆ ಏನಿರಬೇಕು ಅನ್ನೋದು ಒಂದಿಷ್ಟು ಪ್ರಶ್ನೆ ಇತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಸುಮಾರು ಚರ್ಚೆ ಆಗಿತ್ತು ಮಾಸ್ಟರ್ ಡಿಗ್ರಿ ಬೇಕಂತೆ ಇಲ್ಲ ಡಿಗ್ರಿ ಸಾಕಂತೆ ಏನಾದರೂ ರೀತಿ ಒಂದಿಷ್ಟು ಚರ್ಚೆ ಆಗಿತ್ತು ಯಾವಾಗ ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಎಚ್ ಎಸ್ ಟಿ ಸಂಬಂಧಪಟ್ಟಂತೆ ಏನೆಲ್ಲ ವಿದ್ಯಾರ್ಹತೆ ಇರಬೇಕು ಅನ್ನೋ ಸಂಬಂಧಪಟ್ಟಂಗೆ ಒಂದು ಇಲಾಖೆಯನ್ನು ಪ್ರಶ್ನೆ ಮಾಡಿದಾಗ ಇಲಾಖೆಯು ಕೂಡ ಸ್ಪಷ್ಟವಾಗಿ ಹೇಳಿತ್ತು ಅಂದ್ರೆ ಈ ಬಾರಿಯ ರಿಕ್ವಿಪ್ಮೆಂಟ್ಗೆ ಏನಾಗ್ತಿದೆ ಅಂದ್ರೆ ಡಿಗ್ರಿ ಪ್ಲಸ್ ಬಿ ಎಡ್ ಸಾಕು ಅಂದರೆ ಯಾರೆಲ್ಲ ಡಿಗ್ರಿಯನ್ನು ಮುಗಿಸಿದ್ರ ನಂದು ಮಾಸ್ಟರ್ ಡಿಗ್ರಿ ಆಗಿಲ್ಲ ಸರ್ ನಾನು ಈ ರೆಕ್ವಿಟ್ಮೆಂಟ್ಗೆ ಅವಕಾಶ ಇದೆಯೋ ಇಲ್ವೋ ಅಂತ ಅನೇಕ ಜನಗಳು ಒಂದಿಷ್ಟು ಪ್ರಶ್ನೆಯಾಗಿತ್ತು ಖಂಡಿತವಾಗಿ ನಿಮ್ಮದು ಡಿಗ್ರಿ ಆಗಿದ್ದರೆ ಸಾಕು ಡಿಗ್ರಿ ಪ್ಲಸ್ ಬಿ ಎಡ್ ಆಗಿದ್ದರೆ ನೀವು ಈ ಒಂದು ಎಚ್ ಎಸ್ ಟಿಯರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಂಬರುವಂಥ ಒಂದು ಎಚ್ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಇದ್ದರೆ ಅರ್ಥ ಸೊ ಎನ್ ಐ ಪಿಗೆ ಸಂಬಂಧಪಟ್ಟಂತೆ ಇನ್ನು ಸದ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಈಗ ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮ ಏನಿದೆ ಅದರ ಪ್ರಕಾರವಾಗಿ ಡಿಗ್ರಿ ಪ್ಲಸ್ ಬಿ ಎಡ್ ಅಂದರೆ ಯಾರೆಲ್ಲ ಬಿ ಎಸ್ ಸಿ ಪ್ಲಸ್ ಬಿ ಎಡನ್ನು ಮಾಡಿದ್ರ ಅಥವಾ ಒಂದು ಬಿ ಎಮ್ ಪ್ಲಸ್ ಬಿ ಎಡನ್ನು ಮಾಡಿದ್ರ ನೀವೆಲ್ಲರೂ ಕೂಡ ಅರ್ಹರಿರ್ತೀರ ಹಾಗಾಗಿ ಎಲ್ಲರೂ ಕೂಡ ಅರ್ಹ ಇರೋದ್ರಿಂದ ಇಲ್ಲಿ ಕಾಂಪಿಟೇಷನ್ ತುಂಬನೇ ಐ ಆಗಿರುತ್ತೆ ಆ ದೃಷ್ಟಿಯಿಂದ ನೀವು ಈಗಲಿಂದ ನಿಮ್ಮ ಸ್ಟಡಿಯನ್ನು ಪ್ರಾರಂಭ ಮಾಡ್ತಾ ಹೋಗಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಪರ್ ಗೈಡೆನ್ಸ್ ಆಗಿರಲಿ ಪ್ರತಿಯೊಂದನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಹಾಗೆ ಮುಂದೆ ನೋಡೋಣ ಈಗ ನಿಮಗೆ ಕಂಪ್ಲೀಟ್ ಆಯಿತು ಇಲ್ಲಿ ಯಾವುದೇ ರೀತಿಯಾಗಿ ಟಿ ಟಿ ಅವಶ್ಯಕತೆ ಇಲ್ಲ ಇನ್ನೊಂದು ತಿಳ್ಕೊಳ್ಳಿ ಟಿ ಇ ಟಿ ಬೇಕಾ ಸರ್ ಟಿ ಇ ಟಿ ಖಂಡಿತ ಅವಶ್ಯಕತೆ ಇಲ್ಲ ಜಸ್ಟ್ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿದ್ರೆ ಸಾಕು ಸೊ ನಿಮಗೆ ಈ ಒಂದು ಎಚ್ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಇದೀರಾ ಇದು ವಿದ್ಯಾರ್ಹತೆ ಆಗಿದೆ ಮುಂದೆ ನೋಡೋಣ ಏಜ್ ಲಿಮಿಟ್ ಅನೇಕ ಜನಗಳಿಗೆ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಸರ್ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿನ ಕೊಡಿ ಅಂತ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಒಂದು ಕ್ಯಾಟಗರಿ ಒನ್ಗೆ ಸಂಬಂಧಪಟ್ಟಂತೆ ನಲವತ್ತೈದು ವರ್ಷ ಸೊ ಇದು ಫೈನಲ್ ಅಲ್ಲ ಯಾಕೆಂದರೆ ಈಗ ನಿಮಗೆಲ್ಲ ಗೊತ್ತೇ ಒಂದು ಜಿ ಪಿ ಎಸ್ ಟಿಯ ಸಂಬಂಧಪಟ್ಟಂತೆ ಒಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಡಿಲಿಕೆಯನ್ನು ಮಾಡಿದರು ಎರಡು ವರ್ಷಗಳ ಕಾಲ ಅಂದರೆ ಎರಡು ವರ್ಷವನ್ನು ಏನು ಮಾಡಿದರೆ ಎಕ್ಸ್ಟೆಂಡ್ ಮಾಡಿದರು ಅಂದರೆ ಇಲ್ಲೇನಾಗಿತ್ತಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆಲ್ಲ ಏನಾಗಿತ್ತು ಅಂದರೆ ನಲವತ್ತೈದು ನಲವತ್ತೇಳು ವರ್ಷ ಆಗಿತ್ತು ಎರಡು ವರ್ಷವನ್ನು ಏನು ಮಾಡಿದ್ರು ಸಡಿಲಿಕೆಯನ್ನು ಮಾಡಿದರು ಅದೇ ರೀತಿಯಾಗಿ ಕೂಡ ಎಚ್ ಎಸ್ ಟಿ ಕೂಡ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ನಲವತ್ತೇಳು ವರ್ಷ ಆಗುವಂಥ ಸಾಧ್ಯತೆ ಇದೆ ಸೊ ಇದು ಏನಾಗುತ್ತೆ ಅಂದರೆ ಈಗ ಪ್ರಸ್ತುತವಾಗಿ ಇನ್ ಪ್ರಸ್ತುತವಾಗಿ ವೃಂದ ನೇಮಕಾತಿ ಪ್ರಕಾರವಾಗಿ ಇರೋದು ಬಟ್ ಏನಾದರೂ ಕೂಡ ಮುಂದೆ ಈ ರೀತಿಯಾಗಿ ಎರಡು ವರ್ಷವನ್ನು ಏನಾದರೂ ಕೂಡ ಸಡಿಲಿಕೆಯನ್ನು ಕೊಟ್ಟರೆ ನಲವತ್ತೇಳು ವರ್ಷ ಆಗುತ್ತೆ ಹಾಗೆ ಒಂದು ನಲ್ವತ್ಮೂರು ವರ್ಷ ಇರೋದನ್ನ ಎರಡು ವರ್ಷ ಏನಾದರೂ ಕೂಡ ಸಡಿಲಿಕೆ ಕೊಟ್ಟರೆ ನಲವತ್ತೈದು ವರ್ಷ ಆಗುತ್ತೆ ಒ ಬಿ ಸಿ ಅವರಿಗೆ ಮ ಜಿ ಎಮ್ ಅಂತ ಏನಿದ್ದಾರೆ ಅವರಿಗೆ ಏನಾಗುತ್ತೆ ಅಂದರೆ ನಲವತ್ತು ವರ್ಷ ಇರೋದು ನಲವತ್ತೆರಡು ವರ್ಷ ಆಗುತ್ತೆ ಸಂಬಂಧಪಟ್ಟಂತೆ ಎರಡು ವರ್ಷ ಸಡಿಲಿಕ್ಕೆ ಕೊಟ್ಟರೆ ಓಕೆನಾ ಸೊ ಈಗ ಕಂಪ್ಲೀಟ್ ಅನ್ನು ನಿಮ್ಗೆ ಗೊತ್ತಾಯ್ತು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಏಜ್ ಲಿಮಿಟ್ ಅಲ್ಲಿ ಯಾರೆಲ್ಲ ಇದ್ದೀರಾ ಗನಿಷ್ಠ ವಯಸ್ಸು ಯಾರು ಒಂದು ನಲವತ್ತ ಐದು ಪ್ಲಸ್ ಎರಡು ನಲವತ್ತೇಳು ವರ್ಷ ಗನಿಷ್ಠ ವಯಸ್ಸನ್ನು ಯಾರೆಲ್ಲ ಯಾರೆಲ್ಲ ಅದ್ರ ಒಳಗಡೆ ಇದ್ದೀರಾ ನೀವೆಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಾ ಯಾರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಹಾಗೆ ಓ ಗೆ ಸಂಬಂಧಪಟ್ಟಂತೆ ನಲವತ್ತ ವರ್ಷ ಎರಡು ವರ್ಷ ಸಡಿಲಿಕೆ ಮಾಡಿದ್ರೆ ಯಾರೆಲ್ಲ ಓ ಬಿ ಸಿ ಅವರಿದ್ದೀರಾ ನಲವತ್ತೈದು ವರ್ಷದ ಒಳಗಡೆ ಯಾರಾದರೂ ಕೂಡ ಇದ್ದರೆ ಸೊ ನೀವೆಲ್ಲರೂ ಕೂಡ ಅರ್ಹರಾಗಿರ್ತೀರಾ ಹಾಗೆ ಜಿ ಎಮ್ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ದೀರಾ ಸೊ ಎರಡು ವರ್ಷ ಸಡಿಲಿಕೆ ಮಾಡಿದ್ರೆ ನಲವತ್ತೆರಡು ವರ್ಷ ಆಗುತ್ತೆ ಈ ನಲ್ವತ್ತೆರಡು ವರ್ಷ ಇಲ್ಲಿಗೆ ಯಾರೆಲ್ಲ ಇದ್ದರ ನೀವು ಕೂಡ ಅರ್ಹರಾಗಿರ್ತೀರಾ ಓಕೆನಾ ಈಗ ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿನೂ ಕೂಡ ನಿಮಗೆ ಕ್ಲಿಯರ್ ಆಯಿತು ಮುಂದೆ ಆಯ್ಕೆ ಒಂದು ವಿಧಾನ ಹೇಗಿರುತ್ತೆ ಆಯ್ಕೆಯ ವಿಧಾನ ಹೇಗೆ ಅಂತಂದರೆ ನಿಮಗೆ ಗೊತ್ತಿದೆ ಸಿ ಇ ಟಿ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಎರಡು ಪೇಪರ್ ಇರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷು ಸೈಕಾಲಜಿ ಅದೇ ರೀತಿಯಾಗಿ ಮೆಂಟಲ್ ಅಬಿಲಿಟಿ ಹಾಗೆ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ ವೆರಿ ಇಂಪಾರ್ಟೆಂಟ್ ಅವುಗಳಿಗೆ ಸಂಬಂಧಪಟ್ಟ ನಿಮಗೆ ಮುಂದೆ ಹೇಳ್ತೀನಿ ಯಾವ ರೀತಿಯಾಗಿ ಒಂದು ಪರೀಕ್ಷಾ ಒಂದು ಪ್ಯಾಟರ್ನ್ ಇದೆ ಸಿಲೆಬಸ್ ಏನು ಅವುಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ ಹಾಗೆ ಒಂದು ಡಿಗ್ರಿಗೆ ಸಂಬಂಧಪಟ್ಟಂತೆ ನೋಡಿ ಸಿಇಟಿ ನಲ್ಲಿ ಸೆವೆಂಟಿ ಪರ್ಸೆಂಟ್ ತಗೊತಾರೆ ಓಕೆನಾ ಹಾಗೆ ಒಂದು ಬಿ ಎಡ್ ಅಲ್ಲಿ ಟೆನ್ ಪರ್ಸೆಂಟ್ ಸೊ ಇಲ್ಲಿ ನಿಮ್ಗೆ ಗೊತ್ತಾಯಿತು ಇಂಪಾರ್ಟೆಂಟ್ ಯಾವುದಿದೆ ಸಿ ಇ ಟಿ ಇದೆ ಸಿ ಇ ಟಿಯಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊತೀರಾ ನಿಮಗೆ ಈ ಒಂದು ಹುದ್ದೆಗಳನ್ನ ಪಡೆಯೋದಕ್ಕೆ ಒಂದು ಸ್ಟೆಪ್ ಮುಂದೆ ಇದ್ದೀರ ಅಂತಾನೆ ಅರ್ಥ ಆ ದೃಷ್ಟಿಯಿಂದ ಸಿ ಟಿ ನಲ್ಲಿ ನೀವು ಅಂಕಗಳನ್ನ ಪಡಿಬೇಕು ಅಂದರೆ ನಾನು ಆಗಲೇ ಹೇಳಿದೆ ನಿಮ್ಮ ಒಂದು ಓದೋದನ್ನು ನಿಮ್ಮ ಸ್ಟಡಿಯನ್ನು ಈಗಲಿಂದ ಪ್ರಾರಂಭ ಮಾಡ್ತಾ ಹೋಗಿ ನಿಮ್ಗೆ ಯಾವುದು ಸೂಕ್ತವಾಗಿರುತ್ತೆ ಅಥವಾ ನಿಮಗೆ ಎಲ್ಲ ಏನೆಲ್ಲ ಗೈಡೆನ್ಸ್ ಬೇಕು ಅದನ್ನು ಗೈಡೆನ್ಸನ್ನು ಪಡ್ಕೊಂಡು ತರಗತಿಗಳನ್ನ ಪಡ್ಕೊಂಡು ಈಗಲಿಂದ ನಿಮ್ಮ ಸ್ಟಡಿಯನ್ನು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಒಂದು ಪ್ರೌಢಶಾಲಾ ಶಿಕ್ಷಕರಾಗುವಂಥ ಕನಸನ್ನು ನನ್ಸ್ ಮಾಡ್ಕೊಳ್ಬೋದು ಆ ದೃಷ್ಟಿಯಿಂದ ಸ್ಟಡಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಎಸ್ ಇದು ನಿಮಗೆ ಆಯ್ಕೆಯ ಪ್ರಕ್ರಿಯೆ ಒಂದು ಮೆರಿಟ್ ಆಧಾರದ ಮೇಲೆ ಇರುತ್ತೆ ಮೆರಿಟ್ ಆಧಾರದ ಮೇಲೆ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಜೊತೆಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಎಲಿಜಿಬಲ್ ಆಗಲೇಬೇಕು ಏನು ಜಿ ಪಿ ಎಸ್ ಟಿರ ಪ್ರಕಾರವಾಗಿ ಒಂದು ಇಂಗ್ಲೀಷ್ ಸಂಬಂಧಪಟ್ಟಂಗೆ ನಿಮ್ಮ ಸಬ್ಜೆಕ್ಟಲ್ಲಿ ಎಲಿಜಿಬಲ್ ಆಗಬೇಕಾಯ್ತು ಇಷ್ಟು ಪರ್ಸೆಂಟೇಜನ್ನು ತಗೊಂಡುಕೊಂಡು ನೀವು ಎಲಿಜಿಬಲ್ ಆಗಬೇಕಾಯಿತು ಅದು ನಿಮಗೆಲ್ಲ ಗೊತ್ತಿದೆ ಸೊ ಆ ರೀತಿಯಾಗಿ ಇಲ್ಲಿ ಎಲಿಜಿಬಿಲಿಟಿ ಯಾವುದೇ ಪೇಪರ್ ಇರೋದಿಲ್ಲ ನೀವು ಎಷ್ಟು ಅಂಕಗಳನ್ನ ತೆಗೆತಾ ಅದರದ ಮೇಲೆ ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಇದು ಕ್ಲಿಯರ್ ಆಯ್ತಲ್ಲ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ಆಗುತ್ತೆ ಹಾಗೆ ಮುಂದೆ ನೋಡೋದಾದರೆ ವೇತನ ಶ್ರೇಣಿ ಎಲ್ಲರೂ ಕೂಡ ಇದೊಂದು ಇಂಪಾರ್ಟೆಂಟ್ ಎಷ್ಟಿರುತ್ತೆ ಸ್ಯಾಲ್ರಿ ಏನಾದರೆ ಈಗ ಪ್ರಸ್ತುತವಾಗಿ ಈಗ ಆಲ್ರೆಡಿ ಸೆವೆನ್ ಪೇಗೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಯಾರಾದರೂ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸೊ ಈಗ ಏನಾಗಿದೆ ಅಂದರೆ ಈ ಒಂದು ಏತ್ ಪೇ ಏನಾದರೂ ಬಂತೆ ಸಾರಿ ಸೆವೆನ್ ಪೇ ಏನಾದರೂ ಬಂತು ಅಂದರೆ ಸ್ವಲ್ಪ ಸ್ಕೇಲ್ ಏನಾಗುತ್ತೆ ವೇರಿಯೇಷನ್ಸ್ ಆಗುತ್ತೆ ಬಟ್ ಈಗ ಸದ್ಯದ ಒಂದು ಏನು ವೇತನ ಶ್ರೇಣಿನಿಂದರೆ ಮೂವತ್ತ್ಮೂರು ಸಾವಿರದ ನಾಲ್ನೂರ ಐವತ್ತರಿಂದ ಹಿಡ್ಕೊಂಡು ಅರವತ್ತೆರಡು ಸಾವಿರದ ಇದೆ ಇದು ಮೇ ಬಿ ನೀವೇನಾದರೂ ಕೂಡ ರಿಕ್ವಿಪ್ಮೆಂಟ್ ಆಗಿ ಏನಾದರೂ ಕೂಡ ನಿಮಗೆಲ್ಲ ಜಾಬನ್ನು ಪಡ್ಕೊಂಡು ವರ್ಷದಕ್ಕೆ ಖಂಡಿತವಾಗಿಯೂ ಸೆವೆನ್ ಪೇ ಬಂದಿರುತ್ತೆ ಇದಕ್ಕಿಂತ ಹೆಚ್ಚು ಸ್ಯಾಲ್ರಿಯನ್ನು ಪಡ್ಕೊತೀರಾ ಇದಕ್ಕಿಂತ ಬೇಸಿಕ್ ಏನಿದೆ ಇದಕ್ಕಿಂತ ಹೆಚ್ಚು ಸ್ಯಾಲ್ರಿಯನ್ನು ಪಡ್ಕೊತೀರಾ ಬಟ್ ಇದು ಪ್ರಸ್ತುತವಾಗಿರೋಂಥ ಇರೋದು ಓಕೆನಾ ಸೊ ಏನಾದರೂ ಕೂಡ ಸೆವೆಂತ್ ಪೇ ಇಂಪ್ಲಿಮೆಂಟ್ ಆಯಿತು ಅಂದರೆ ಇದಕ್ಕಿಂತ ಹೆಚ್ಚು ಸ್ಯಾಲ್ರಿ ನಿಮ್ದಾಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಈ ಸ್ಯಾಲ್ರಿ ಅಂದರೆ ಮೊದಲು ನೀವು ಆಯ್ಕೆ ಆಗಬೇಕು ಆಯ್ಕೆ ಆಗಬೇಕು ಅಂದರೆ ಮೊದಲು ಚೆನ್ನಾಗಿ ಓದಬೇಕು ಪ್ರಾಪರ್ ಗೈಡೆನ್ಸ್ ಅಂತ ತೊಗೊಬೇಕು ಒಂದಿಷ್ಟು ಒಳ್ಳೆಯ ಪುಸ್ತಕಗಳನ್ನ ಸ್ಟಡಿ ಮಾಡಬೇಕು ಅವುಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೀವೆಲ್ಲ ಯಾವೆಲ್ಲ ಬುಕ್ಸನ್ನು ಓದಬೇಕು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅದಕ್ಕೆ ಸಂಬಂಧಪಟ್ಟ ಸಿಲಬಸ್ ಏನು ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಿದ್ರೆ ಹೆಚ್ಚು ಅಂಕಗಳು ಸಿಗುತ್ತೆ ಇವುಗಳಿಗೆ ಸಂಬಂಧಪಟ್ಟಂಥ ಪ್ರತಿನಿತ್ಯ ಡಿಸ್ಕಷನ್ಸ್ ಇರುತ್ತೆ ನಮ್ಮ ಒಂದು ಕೆ ಟುಟೋರಿಯಲ್ಸ್ ಇಲ್ಲಿ ಹಾಗಾಗಿ ನಾವು ಲೈವ್ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಅವೆಲ್ಲ ಒಂದು ಕ್ಲಾಸ್ಗೆ ಅಟೆಂಡ್ ಆಗಿ ಎಲ್ಲ ರೀತಿಯ ಮಾಹಿತಿಗಳು ನಿಮ್ದಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಮೇ ಬಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಏನು ಪ್ರಶ್ನೆಗಳಿದ್ವು ವಿದ್ಯಾರ್ಹತೆ ಆಗಿರಲಿ ಆಯ್ಕೆ ಪ್ರಕ್ರಿಯೆ ಆಗಿರಲಿ ವಯೋಮಿತಿ ಆಗಿರಲಿ ವೇತನ ಶ್ರೇಣಿಯಾಗಿರಲಿ ಎಲ್ಲವೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಆನ್ಲೈನ್ ತರಗತಿಗೆ ಸಂಬಂಧಪಟ್ಟಂತೆ ನೀವು ಜಾಯಿನ್ ಆಗೋದು ಮಿಸ್ ಮಾಡಬೇಡಿ ನಿಮ್ಮ ಒಂದು ಕನಸನ್ನು ನನಸು ಮಾಡೋದಕ್ಕೆ ಖಂಡಿತವಾಗಿ ನಾವು ತುಂಬನೇ ಎಫರ್ಟ್ ಆಗ್ತಿದ್ದೀವಿ ನಮ್ಮ ಜೊತೆ ನೀವು ಬನ್ನಿ ಈ ಬಾರಿ ಎಚ್ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಆರ್ ಕನಸನ್ನು